ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ. ಇಂದು ಸ್ನೇಹಿತರೆ 5 ದಿನ ಒಂದು ವಿಡಿಯೋಗಳನ್ನ ಹಾಕಿದ್ದೆ. ಸೊ ಮಗುಗೆ ಊಟ ಮಾಡಿಸೋದು, ಯಾವ ಥರ ಫುಡ್ಡನ್ನು ಕೊಡ್ತೀನಿ, ಸೊ ನನ್ನ ಪಾಪುಗೆ ಅಂತ ಹೇಳಿ ವೆಯ್ಟ್ ಗೇನ್ ಚಾಲೆಂಜ್ ಅಂತೇಳಿ ವಿಡಿಯೋನ ಶೇರ್ ಮಾಡಿದ್ದೆ. ಸೊ ವಿಡಿಯೋನ ನೋಡಿ ಕಮೆಂಟ್ ಮಾಡಿದಿರೋ ಒಂದಷ್ಟು ಜನ, ತುಂಬಾ ಖುಷಿ ಆಯಿತು ನನಗೆ. ಸೊ ಕಮೆಂಟ್ ಮಾಡಿದಂಥ ಎಲ್ಲ ನನ್ನ ಸಿಸ್ಟರ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ, ಸೊ ಈ ಒಂದು ನನ್ನ ಒಂದು ವೆಯ್ಟ್ ಗೇನ್ ಚಾಲೆಂಜಿಗೆ ರಿಸಲ್ಟ್ ಸಿಗ್ತಾ ಇಲ್ವಾ, ಮಗು ವೆಯ್ಟ್ ಗೇನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ. ನೀವೇ ನೋಡಿ ಪಾಪು ವೆಯ್ಟ್ ಗೇನ್ ಆಗಿದ್ದಾನ ಇಲ್ವಾ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಎದೆಬಾಹು ಅಂತ ಕರೀತಾರೆ ಬಾಣಂತಿಯರಲ್ಲಿ ಆಗುತ್ತಿದ್ದು. ಸೊ ಇದಾಗೋದಕ್ಕೆ ಕಾರಣ ಏನು, ಆ ಥರ ಏನಾದರೂ ಆಗಿದೆ ಅಂದರೆ ಯಾವ ರೀತಿ ಸರಳ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಯಾಕಂದರೆ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ತುಂಬ ಪೇಯ್ನ್ ಆಗ್ತಿದೆ ಅಂತ ಹೇಳಿ. ಸೊ ಇದು ಹಳೆ ಕಾಲದೊಂದು ಟಿಪ್ಪು. ಸೊ ನಾನು ಹೇಳೋದೆಲ್ಲ ಓಲ್ಡ್ ಟಿಪ್ಸ್ ಆಗಿರುತ್ತೆ. ಸೊ ಅಜ್ಜಿರ ಹತ್ರ, ಅವ್ರಿಗೆ ಗೊತ್ತಿರೋಂಥ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು, ನಮ್ಮಮ್ಮನ ಹತ್ರ ಕೇಳಿ ತಿಳ್ಕೊಂಡು ನಾನು ನಿಮ್ಮ ಹತ್ರ ತಿಳಿಸೋದು. ಜೊತೆಗೆ ನನಗೇನು ಗೊತ್ತೋ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಯೋ ಇದು ಬಾಚಿ ನೀ ಇಲ್ಲೇ ಬಾ, ಇಲ್ಲಿ ನೀನು ನೋಡ್ಬೇಕಂತೆಲ್ಲರೂ ಬಾ. ನಮ್ಮ ಬೇಬಿ ಇವಾಗ ಒಂದು ವಿಡಿಯೋ ಹಾಕ್ತೀನಿ ಪಕ್ಕದಲ್ಲಿ. ಏನಿಲ್ಲ ಮೈಯಲ್ಲಿ, ಫುಲ್ ಒಣಕೊಂಡು ಹೋಗೈತೆ ಮಗ. ಮಗ ಏನೂ ಇಲ್ಲ ಕಂಡ ಇದ್ದ ಅಂತೇಳಿ. ಸೊ ವೆಯ್ಟ್ ಗೇನ್ ಆಗಿದ್ದಾನೆ ಅಲ್ವಾ, ನಾನು ಇವನ್ ತೂಕ ಎಷ್ಟು ಅಂತ ಕೇಳ್ತೀರಾ? ಯೂಶ್ವಲಿ ನಾನು ಚೆಕ್ ಮಾಡಿಸಲ್ಲ, ಅಂಗನವಾಡಿ ಕರ್ಕೊಂಡು ಹೋದಾಗ ಚೆಕ್ ಮಾಡಿಸ್ತಾರೆ, ಹೇಳೋದು ಬೇಡ ಅಂತೇನಿಲ್ಲ. ಬಟ್ ಅಷ್ಟು ತೂಕ ಅನ್ನೋದಕ್ಕಿಂತ ನನಗೆ ಅವ್ನು ಹಿಂಗೆ ಎತ್ಕೊಂಡ್ರೆ ವೆಯ್ಟ್ ಆಗಿದ್ದಾನೆ ಇಲ್ವಾ, ಸೊ ಹಿಂಗೆ ಗೊತ್ತಾಗುತ್ತೆ. ವೆಯ್ಟ್ ಚೆನ್ನಾಗಿ ಆಗಿದ್ದಾನೆ, ಸೊ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಾಗಿದ್ದಾನಲ್ಲ ಪಾಪು. ಏನಿಲ್ಲ, ಇದಕ್ಕೆ ನಾನು ಮಾಡಿದ್ದೇನು, ಮನೆಯಲ್ಲೇ ಮಾಡಿದಂಥ ಫುಡ್ಡನ್ನು ತಿನ್ಸಿದ್ದೀನಿ. ಸೊ ಜಾಸ್ತಿ ಸಮಯ ಕೊಟ್ಟು ತಿನ್ಸಿದ್ದೀನಿ. ಒಂದು ಟೈಮು ಗೋಧಿ, ಈಗ ಮಾರ್ನಿಂಗ್ ಟೈಮ್ ರೈಸ್ ಕೊಟ್ಟರೆ ಮಧ್ಯಾಹ್ನ ಸರಿ ಮಾಡಿ ತಿನ್ನಿಸ್ತೀನಿ ರಾಗಿ. ಮಧ್ಯಾಹ್ನ ಸರಿ ಮಾಡಿದ್ರೆ ರಾತ್ರಿ ಕೆಲವೊಮ್ಮೆ ರೈಸ್ ಕೊಡ್ತೀನಿ. ಜಾಸ್ತಿ ರಾತ್ರಿ ಟೈಮಲ್ಲಿ ರಾಗಿ ಫುಡ್ಡನ್ನು ಕೊಡ್ತೀನಿ ನಾನು. ಬೆಳಗ್ಗೆ ಟೈಮಲ್ಲಿ ಓಟ್ಸ್ ಕೊಡ್ತೀನಿ, ಇಲ್ಲ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡಿದರೆ ಅದನ್ನೇ ತಿನ್ನಿಸ್ತೀನಿ. ಸೊ ಮಧ್ಯಾಹ್ನ ಹಾಗೆ ಪ್ಲ್ಯಾನ್ ಮಾಡ್ತೀನಿ, ಒಂದ್ಸಲ ಗೋಧಿ, ಓಟ್ಸು, ಟಿಫನ್. ಮಧ್ಯದಲ್ಲಿ ದಿನಕ್ಕೆ ಒಂದು ಟೈಮ್ ರಾಗಿ ಫುಡ್ಡನ್ನು ಕೊಡ್ತೀನಿ ನೋಡಿ. ಹಿಂಗೆ ನನಗೆ ಮಾತಾಡೋಕೆ ಬಿಡಲ್ಲ ಅವನು, ಹಿಂಗೆ ಮಾಡ್ತಿರ್ತಾನೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವನು ವೆಯ್ಟ್ ಗೇನ್ ಆಗಿದ್ದಾನೆ ಇಲ್ಲ ವೆಯ್ಟ್ ಗೇನ್ ಆಗಿದ್ದಾನೆ. ನನಗೆ ಪುಟಾಣಿನ ಜಾಸ್ತಿ ಹೊತ್ತೊಳಕ್ಕಾಗಲ್ಲ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು ಮುದ್ದು ಚಿನ್ನು. ಹಾಂ ನೋಡಿ, ನಮ್ಮ ಪುಟಾಣಿ ವೆಯ್ಟ್ ಗೇನ್ ಆಗಿದೆ. ಎಸ್. ಸೊ ಇವನನ್ನು ಈಗ ಇಳಿಸ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಇಲ್ಲ ಬಿಡಲ್ಲ ಅವನು. ನಿಮಗೆ ಸಾಕಷ್ಟು ಜನಕ್ಕೆ ಆಲ್ರೆಡಿ ಅರ್ಥ ಆಗಿದೆ, ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ನೀವೇ ಕಮೆಂಟ್ ಮಾಡಿದ್ರು ಪೇಷನ್ಸಿಂದ ಊಟ ಮಾಡಿಸ್ಬೇಕು, ಜೊತೆಗೆ ಒಳ್ಳೆ ಫುಡ್ಡನ್ನು. ಇನ್ನೂ ವಿಡಿಯೋಸಲ್ಲಿ ಶೇರ್ ಮಾಡ್ತಿರ್ತೀನಿ ಅವ್ನಿಗೆ ಏನಾದರೂ ಎಕ್ಸ್ಟ್ರಾ ಫುಡ್ಡನ್ನು ತಿನ್ನಿಸಿದ್ರೆ. ಸೊ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಫುಡ್ಸ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವ್ಲಾಗ್ ಮಾಡ್ತೀನಲ್ಲ, ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನೋಡಿ, ನಾನು ನನ್ನ ಮಗು ಪ್ರೀತಿಯಿಂದ ಸಮಯ ಕೊಟ್ಟು, ಸಮಯನೇ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೊಟ್ಟು ತಿನ್ನಿಸಿದ್ದಕ್ಕೆ ಇವತ್ತು ಅವ್ನು ಚೆನ್ನಾಗಿ ಆಗಿದ್ದಾನೆ. ಸೊ ಅದು ಖುಷಿ. ನಾವೇನು ಸಮಯ ಕೊಡದೆ ತಿಂತಿಲ್ಲ ತಿಂತಿಲ್ಲ ತಿನ್ನಲ್ಲ, ತಿನ್ನೋ ಪ್ರಯತ್ನ ನಾವು ಮಾಡಬೇಕು. ಸೊ ನಿಮಗೆ ನನ್ನ ಈ ವೆಯ್ಟ್ ಗೇನ್ ಚಾಲೆಂಜ್ ವಿಡಿಯೋಗಳಂತ ಏನು ಶೇರ್ ಮಾಡಿದ್ದೀನಿ, ಸೊ ಅದು ಅರ್ಥ ಆಗೋ ಅಂಥ ತಾಯಿಯರಿಗೆ ಅರ್ಥ ಆಗಿದೆ ಆಲ್ರೆಡಿ. ಸೊ ತುಂಬಾ ಖುಷಿ ಆಯಿತು ನನಗೆ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಎದೆಬಾಹು ಅಂದರೆ ಏನು, ಬಾಣಂತಿಯರಲ್ಲಿ ಯಾಕೆ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತಂದರೆ, ಮಗುವಿನ ಸುಳಿ ಬರುತ್ತಲ್ಲ ಸ್ನೇಹಿತರೆ, ನಾನು ಮೈಕ್ ಹಾಕ್ಕೊಂಡ್ರು ಅವಂದೇ ಸೌಂಡು. ಸೊ ಎದೆಬಾಹು ಬಾಣಂತಿಯರಲ್ಲಿ ಏನಕ್ಕಾಗುತ್ತೆ ಅಂದರೆ, ಈ ಹಳ್ಳಿಗಳ ಕಡೆ ಎಲ್ಲ ಹೇಳ್ತಿರ್ತಾರೆ ನೋಡಿ, ತಾಯಿ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಮಗುವಿನ ಸುಳಿ, ತಾಯಿ ಎದೆ ತೊಟ್ಟಿಗೆ
ಟಚ್ ಆಗಬಾರ್ದಂತೆ, ಇನ್ ಕೇಸ್ ಏನಾದರೂ ಟಚ್ ಆದರೆ ಎದೆ ಬಾಹು ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಆಗಿದೆ ಅಂತಂದರೆ ನಾನು ಹೋಮ್ ರೆಮಿಡೀಸ್ ಎದೆ ನೋವು ಬಂದಾಗ ಟ್ರೈ ಪಡ್ಬಿಟ್ಟು, ಎದೆ ನೋವೇನಾದರೂ ಬಂದಾಗ ಯಾವ ಥರ ಟಿಪ್ಪನ್ನು ಫಾಲೋ ಮಾಡಬೇಕು, ಒಂದು ಕಾಟನ್ ಟವಲ್ಲೋ ಬಟ್ಟೆನೋ ದುಪ್ಪಟನೋ ಬಿಸಿ ನೀರಲ್ಲಿ ಅದ್ದಿ, ಸೊ ಅದನ್ನು ಜೆ ಸಿ ಬಿ ತೊಗೊಂಬಂದು ಒಂದು ಟಾಯ್ ಇದೆಯಲ್ಲ, ಸೊ ಅದನ್ನು ತೊಗೊಂಬಂದು ಟ್ರೈ ಪಡ್. ಸೊ ಆ ಥರ ಹೇಳ್ತಾರೆ, ಅದೊಂದು ನನಗೂ ಕೂಡ ನಮ್ಮಮ್ಮ ಹೇಳ್ತಾಯಿದ್ರು, ಹುಷಾರು ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಸುಳಿ ತಾಕಬಾರ್ದು ಎದೆ ತೊಟ್ಟಿಗೆ ಅಂತ ಹೇಳೋರು. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ ಎದೆ ಬಾಹು ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎದೆ ತುಂಬಾ ದಪ್ಪ ಆಗುತ್ತೆ, ದಪ್ಪ ಆಗುತ್ತೆ ಬಟ್ ಹಾಲು ಬರಲ್ಲ, ಜಾಸ್ತಿ ಹಾಲು ಬರಲ್ಲ, ತುಂಬಾ ದಪ್ಪ ಆಗ್ಬಿಡುತ್ತೆ ಕಲ್ಲು ಕಟ್ಟಿದಂಗೆ, ಮತ್ತು ತುಂಬಾ ಪೇಯ್ನ್ ಇರುತ್ತೆ. ಆ ಪೇಯ್ನ್ ರಿಲೀಫ್ ಆಗಬೇಕು ಅಂದರೆ ಒಂದು ಕಾಟನ್ ವೇಲನ್ನು ಬಿಸಿ ನೀರಲ್ಲಿ ಹದ್ದಿ ಬ್ರೆಸ್ಟ್ ಮೇಲೆ ಹಾಕ್ಕೊಳ್ಳಿ, ಪೇಯ್ನ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆ ಥರ ಆಗಿದೆ ಅಂದಾಗ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂದರೆ, ಮಗುವಿನ ಹೆಣ್ಮಗು ಆದರೆ ಎಡಗಾಲಲ್ಲಿ, ಗಂಡ್ಮಗು ಆದರೆ ಬಲಗಾಲಲ್ಲಿ, ಸೊ ಹಿಂಗೆ ದೃಷ್ಟಿ ತೆಗಿಬೇಕು ತಾಯಿ ಯಾವ ಎದೆ ಸೋಕಿರುತ್ತೆ. ಸೊ ಆ ಎದೆಗೆ ಆ ಬ್ರೆಸ್ಟ್ ಹತ್ರ ಒಂದು 3 ಸತಿ ಹಿಂಗೆ ನೀಡಿಸಿ ದೃಷ್ಟಿ ತೆಗಿಬೇಕು ಮಗುವಿನ ಕಾಲಲ್ಲಿ. ಸೊ ಹಂಗೆ ಮಾಡಿದರೆ ಪೇಯ್ನ್ ಕಮ್ಮಿ ಆಗುತ್ತಂತೆ, ಇದನ್ನೊಬ್ಬರು ಅಜ್ಜಿ ಹೇಳ್ತಿದ್ರು. ಸೊ ಯಾರು ತುಂಬ ಪೇಯ್ನ್ ಅಂತ ಹೇಳ್ತಿದ್ರು ಸಿಸ್ಟರ್ ಅವರು. ಸೊ ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ಏನು ಇದರಲ್ಲಿ ಏನು ಕಳ್ಕೊಳ್ಳೋಂಥದ್ದು ಏನಿಲ್ಲ ಅಲ್ವಾ, ಸೊ ದೃಷ್ಟಿ ತೆಗಿಯೋದಷ್ಟೇ. ಸೊ ಇದೆಲ್ಲ ನಂಬೋದ್ರೆ ನಂಬಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಒಂದು ಸ್ಮಾಲ್ ಅಪ್ಡೇಟ್, ಏನಾದರೆ ನೀವು ನನಗೆ ಸಂಬಂಧಿತ ಏನೇ ಪ್ರಶ್ನೆಗಳಿದ್ರು ನೀವು ಇಲ್ಲಿ ಕಮೆಂಟ್ ಮಾಡಿ, ಸೊ ನಿಮ್ಮೆಲ್ಲ ಕಮೆಂಟ್ಗಳನ್ನ ನಾನು ಬರೆದಿಟ್ಕೊಂಡು, ಸೊ ನನ್ನ ಪರ್ಸ್ನಲ್ ಏನೇನು ಕೇಳಬೇಕು. ಓಹೋ ಇವ್ನು ಬಿಡಲ್ಲ, ಒಂದು ನಿಮಿಷ ಬಾಯ್ಲಿ. ಮೈಕನ್ನು ತೆಗೆದುಬಿಡ್ತೀನಿ, ಬಿಕಾಸ್ ಬಿಡಲ್ಲ ಇವನು. ಸೊ ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ, ನಿಮ್ಮೆಲ್ರಿಗೂ ಖುಷಿಯಾಗುತ್ತೆ ಇದನ್ನು ಕೇಳಿದ್ರೆ, ನನ್ನ ಸಂಬಂಧಿತ, ಸೊ ನಿಮಗೆ ಯಾರ್ಯಾರಿಗೆ ಒಂದಷ್ಟು ನನ್ನ ಪರ್ಸ್ನಲ್ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇದೆ, ಸೊ ಅವರೆಲ್ಲ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ಕೇಳ್ತಿರ್ತೀರ. ಸೊ ಯಾರು ಅಕ್ಕ ಅವ್ರು, ನಿಮ್ಮ ತಂದೆ ತಾಯಿನ, ನಿಮ್ಮ ಅತ್ತೆ ಅವರೆಲ್ಲಿ, ನೀವೇನು ಓದಿದ್ದೀರಾ, ಸೊ ಈ ಥರ ಎಲ್ಲ ಕೇಳ್ತಿರ್ತೀರ. ಎಲ್ಲದನ್ನು ಬರೆದಿಟ್ಕೊಂಡು ನಿಮ್ಮ ಕಮೆಂಟ್ಗಳಿಗೆಲ್ಲ ಉತ್ತರ ನೀಡೋ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ತುಂಟ ಅಂದರೆ ತುಂಬ ತುಂಟ. ಈ ನಗುಗೇನು ಕಮ್ಮಿ ಇಲ್ಲ. ಸೊ ಹೇಳ್ರು, ಖುಷಿ ಖುಷಿಯಾಗಿರಿ, ಹೇಳಕ್ಕೆ ಬರಲ್ಲ, ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಇರೋದೊಂದೇ ಜೀವನ. ಇನ್ನೇನು 2021 ಹೋಗುತ್ತೆ, 2022 ಬರುತ್ತೆ. ಲಾಸ್ಟ್ ಇಯರು ಕೇಕ್ ಕಟ್ ಮಾಡಿದ್ವಿ, ಸಡನ್ನಾಗಿ ತಂದಿದ್ರು, ನಾನು ರೊಗೋಲ್ ಆಗ್ತಾಯಿದ್ದೆ, ಅದು ಬ್ಲಾಗ್ ಇದೆ ನೋಡಿ. ತುಂಬ ಬೇಜಾರಾಗುತ್ತೆ ಕೆಲವೊಂದ್ಸಲ, ನೀವು ಅನ್ಕೋಬೋದು ನನ್ನ ವೀಡಿಯೋಗಳಿಗೆ 10,000 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ವ್ಯೂಸೇ ಇಲ್ಲ, ಕಮ್ಮಿ ಇದೆ, ಏನಕ್ಕೆ ಆ ಥರ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನನ್ನ ಕೆಲಸ ಏನೋ ನಾನು ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೀಡಿದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು, ನಾನು ನೀಡಿದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.